ನಿಮ್ಮ ಮಗು ದಷ್ಟಪುಷ್ಟವಾಗಿ ಬೆಳಿಬೇಕಾ ಸದಾ ಲವಲವಿಕೆಯಿಂದ ಆಟ ಆಡಬೇಕಾ ಹಾಗೆ ನೆಮ್ಮದಿ ನಿದ್ದೆ ಮಾಡಬೇಕಾ ಹಾಗಾದ್ರೆ ತಪ್ಪದೆ ನಿಮ್ಮ ಮಕ್ಕಳಿಗೆ ನಮ್ಮ ಜೀನಿ ಸರಿ ಇಟ್ಕೊಡಿ ಯಾಕೆಂದ್ರೆ ನಮ್ಮ ಜೀನಿ ಸರಿ ಇಟ್ಟು ನಿಮ್ಮ ಮಕ್ಕಳಿಗೆ 100% ಸರಿಯಾದ ಆಹಾರ ಜೀನಿ ಸರಿ ಇಟ್ಟು ಎಲ್ಲಾ ಮೆಡಿಕಲ್ ಶಾಪ್ಗಳಲ್ಲಿ ಲಭ್ಯ ಮಣಿಪುರದ ವಿಚಾರದಲ್ಲಿ ಮೋದಿಗಿಲ್ವಾ ಕಿರಿಕಿರಿ ಪ್ರಧಾನಿ ಮೋದಿ ವಿರುದ್ಧ ಸಿಡಿದ ಸುಂದರಿ ಲೋಕಸಭೆಯಲ್ಲಿ ಸಿಡಿದ ಈಕೆ ಯಾರು ಗೊತ್ತಾ ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ ಕರ್ನಾಟಕ ಟಿವಿಗೆ ಸ್ವಾಗತ ನಾನು ಯೋಗೇಶ್ ಈಶ್ವರ್ ಕೊನೆ ದಿನ ಬರ್ತಾರೆ ಅವಿಶ್ವಾಸ ನಿರ್ಣಯ ಗೊತ್ತುವಳಿ ಮಂಡನೆ ವೇಳೆ ಇರೋ ಬರ ತಮ್ಮ ಮನಸಿಗೆ ಬಂದಿದ್ದು ಮಾತಾಡ್ತಾರೆ ನಾವೇ ಗ್ರೇಟು ನೀವೆಲ್ಲ ವೇಸ್ಟು ಅನ್ನೋ ಅರ್ಥದಲ್ಲಿ ಗುಡುಕ್ತಾರೆ ಹೋಯ್ತಾರೆ ಇಡೀ ದೇಶದಲ್ಲಿ ಪ್ರಧಾನಿ ನರೇಂದ್ರ ಮೋದಿಯವರನ್ನು ಹೊರತುಪಡಿಸಿದ್ರೆ ಉಳಿದವ್ರಿಗೆಲ್ಲ ಗೊತ್ತು ಮಣಿಪುರದಲ್ಲಿ ಏನಾಯ್ತಿದೆ ಅಂತ ಮಣಿಪುರದ ಹಿಂಸಾಚಾರವನ್ನು ಸರ್ಕಾರ ತಡೆಯಕ್ಕೆ ಆಯ್ತಾ ಇಲ್ಲ ಅಂತ ಮಣಿಪುರದ ವಿಚಾರದಲ್ಲಿ ಬಿಜೆಪಿ ಮಲತಾಯಿ ಧೋರಣೆಯನ್ನು ತೋರಿಸ್ತಾ ಇದೆ ನಾವು ಎಷ್ಟೇ ಗುಡುಗಿದ್ರೂ ಪ್ರಧಾನಿ ನಾನೆಲ್ಲವನ್ನು ಸರಿ ಮಾಡ್ತೀನಿ ಅಂತ ಹೇಳಲ್ಲ ತಾವೇ ಸರಿ ಅನ್ನೋ ರೀತಿಯಲ್ಲಿ ವಾದಿಸ್ತಾರೆ ಅಂತ ಎಸ್ ಇದನ್ನೆಲ್ಲ ಗುಡುಗಿರೋದು ತೃಣಮೂಲ ಕಾಂಗ್ರೆಸ್ನ ಸದಸ್ಯೆ ಸಂಸದೆ ಆಗಿರುವಂತಹ ಮಹುವಾ ಮೋಹಿತ್ರಾ ಅವರು ಇಂಥ ಸಂದರ್ಭದಲ್ಲಿ ಯಾವ ರೀತಿಯ ಕ್ರಮವನ್ನು ಕೈಗೊಳ್ಳಬೇಕು ಇಡೀ ದೇಶಕ್ಕೆ ಗೊತ್ತಿದೆ ಮಣಿಪುರದ ವಿಚಾರದಲ್ಲಿ ಆಗ್ತಿರೋದು ಏನು ಅಂತ ಆದರೆ ಯಾರೂ ಸೊಪ್ಪಾಗ್ತಾ ಇಲ್ಲ ಎಸ್ ವೀಕ್ಷಕರೇ ಸಾಕಷ್ಟು ಸಂಸದರು ಯು ಪಿ ಎ ಅಂದರೆ ಈಗ ಇಂಡಿಯಾ ಸಂಸದರು ಅಥವಾ ಸಾಕಷ್ಟು ಜನ ಎನ್ ಡಿ ಎ ಹೊರತಾದ ಎನ್ ಡಿ ಎ ವಿರುದ್ಧವಾದ ಸಂಸದರು ಮಣಿಪುರದ ವಿಚಾರದಲ್ಲಿ ಕೇಂದ್ರ ಸರ್ಕಾರದ ನಡೆಯನ್ನು ಖಂಡಿಸ್ತಾ ಇದ್ದಾರೆ ಟೀಕಿಸ್ತಾ ಇದ್ದಾರೆ ಇದೀಗ ಮಣಿಪುರದ ವಿಚಾರದಲ್ಲಿ ತೃಣಮೂಲ ಕಾಂಗ್ರೆಸ್ನ ಸಂಸದೆಯಾಗಿರುವಂತಹ ಮಹುವಾ ಮೋಹಿತ್ರಾ ಅವರು ಮೋದಿಯವರ ವಿರುದ್ಧ ಗುಡುಗಿದ್ದಾರೆ ಎಸ್ ನಿಜಕ್ಕೂ ಆಗ್ತಿರೋದೇನು ಇಲ್ಲಿ ಮೋದಿ ಸರಿನಾ ಮಣಿಪುರದ ವಿಚಾರದಲ್ಲಿ ಅಥವಾ ವಿಪಕ್ಷಗಳ ಆರೋಪ ಸರಿನಾ ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಾಮೆಂಟ್ ಮಾಡಿ ಧನ್ಯವಾದಗಳು